ಇದು ಎಷ್ಟು ಎಕರೆ ನಿಮ್ದು ಪ್ಯಾರ್ಲ್ಯಾಂಡ್ ತೋಟ ಇರೋದು? ಇದು 4.5 ಎಕರೆ ಪ್ಯಾರ್ಲ್ಯಾಂಡ್ ರೀ ಸರ್. ಇದು ಇದು ಸಾವಯವ ಹಣ್ಣು ರೀ. ಇದು ಸಾವಯವ ಹಣ್ಣು ಇರೋದು ಕಡ್ಡಿ ಮಾಡ್ ಐತ್ರಿ. ಇಲ್ಲಿಗೆ ಬಂದು ಇಲ್ಲೇ ಇದ್ರ ಕಂಡು ಹೋಗ್ತಾರೆ ಲೋಕಲ್ ಮಾರ. ನಾವು ಅವ್ರಿಗೆ ಹೊರಿಸಲ್ ಕೊಟ್ಟು ಬಿಡ್ತೇವ್ರಿ. ಆಮೇಲೆ ಇಲ್ಲಿ ಕುತ್ಕೊಂಡು ಇಲ್ಲಿ ಮಾರ್ತೇವ್ರಿ. ಇಲ್ಲಿ ಎಲ್ಲಾದ್ರು ಒಂದು ಆಳು ಬೇಕಲ್ರಿ, ಅದ್ರ ಸಲುವಾಗಿ ಇಲ್ಲಿ ಕುತ್ಕೊಂಡು ಇಲ್ಲಿ ಮಾರ್ತೇವ್ರಿ. ಎಲ್ಲರೂ ಆರೋಗ್ಯಕ್ಕೆ ಒಳ್ಳೇದಲ್ರಿ ಇದು ಸಾವಯವ ಹಣ್ಣು. ಎಲ್ಲ ರೈತರು ಹೋಗೋರು ಬರೋರು ಎಲ್ಲರೂ ತಿನ್ಕೊಂತ ಹೋಗ್ತಾರೆ. ಈಗ ಒಂದು ಎಕರೆಗೆ ಎಷ್ಟು ಖರ್ಚು ಬರ್ತದ್ರಿ ಇದು? ಅದು ಖರ್ಚು ಅವಾಗ ಜಾಸ್ತಿ ಬಿದ್ದಿತ್ತು, ಈಗ ಕಮ್ಮಿ ಆಗ್ಯಾವ್ರಿ. ಅಗಿ ರೇಟ್ ಈಗ ಕಮ್ಮಿ ಆಗ್ಯಾವ್ರಿ? ಈಗ ಕಮ್ಮಿ ಆಗ್ಯಾವ್ರಿ. ನೀವು ತಗೊಳ್ಳೋ ಮುಂದೆ ಹೆಂಗಿತ್ರಿ? ನಾವು ತಗೊಳೋ ಮುಂದೆ 148 ರೂಪಾಯಿ ಒಂದು ಅಗಿ ಐತ್ರಿ. ಒಂದು ಅಗಿ ಈಗ 100 ರೂಪಾಯಿ ಒಂದು ಅಗಿ ಕೊಡ್ತಾರೆ ರೀ ಮಕ್ಕಳಿಲ್ಲೇ. ಅಲ್ಲಿಂದ ತರಿಸಿ ಇಲ್ಲೇ ಕೊಡ್ತಾರೆ ರೀ. ಆಮೇಲೆ ಈಚೆಗಡೆ ಅದು ನೀರ್ಲಣ್ಣ ರೀ, ಅದು ನೀರ್ಲಣ್ಣ, ಅದು ಸಾವಯವ ರೀ. ಅದು ವರ್ಷದಾಗ ಒಂದೇ ಬೆಳೆ ರೀ. ಇದು 12 ತಿಂಗಳನ್ನ ಹಣ್ಣು ಇರ್ತೈತಿ ರೀ. 12 ತಿಂಗಳನ್ನ ಇರ್ತೈತಿ. ವರ್ಷಕ್ಕಂದ್ರೆ ಖರ್ಚು ಏನ್ರಿ ಇದ್ರ ದೇಕರೆಕ್ಕೆ ಏನು ಪ್ಯಾರ್ಲಣ್ಣಿಂದು? ಈಗ ದಗ್ರಿಕೆ ಅಂದ್ರಿ, ಈಗ ಆಕಳು ಉಚ್ಚಿ ಗೋಮಂತ್ರ, ಆಮೇಲೆ ಇದು ಬೇವಿನಕಾಯಿ ಇದು ಇರ್ತಾವಲ್ರಿ, ಅವನ್ನ ಆರಿಸ್ಕೊಂಬಂದು ಅವನ್ನೆಲ್ಲ ದುಂಡ್ಯಾಗ ಹಾಕಿ ರುಬ್ಬಿ ತಿರುವಿ 21 ದಿವಸ ಕಳಿ ಇಡ್ತೇವೆ ರೀ. 21 ದಿವಸ ಕಳಿಸ್ಟ್ ಅದನ್ನ ಸಿಂಪರಣೆ ಮಾಡ್ತೇವ್ರಿ, ಟ್ರಿಪ್ನಾಗ ಕೊಡ್ತೇವೆ ರೀ ನಾವು. ಈಗ ಗೋಮೂತ್ರ ಏನ್ ಮಾಡ್ತೀರಿ ನೀವು? ಗೋಮೂತ್ರ 21 ದಿವಸ ಕಳಿಡ್ತೇವ್ರಿ ಡ್ರಮ್ನಾಗ. ಆಮೇಲೆ ಆಕಳು ಉಚ್ಚಿ ಬೆಲ್ಲ ಇದನ್ನ ಇದ್ರಾಗ ರುಬ್ಬಿ ತಂದು ಮಿಕ್ಸರ್ನಾಗ ಹಾಕಿದಂಗೆ ಹಾಕಿರಿ, ರುಬ್ಬತೇವ್ರಿ ದುಂಡಿಲೆ ರುಬ್ತೇವ್ರಿ. ದುಂಡಿಲೆ ರುಬ್ಬಿ ತಂದು ಚಟ ತೆಗೆದು ಅದ್ರಾಗ ಹಾಕ್ತೇವ್ರಿ. ಅದನ್ನು ಕೂಡಿಸಿ ಆಕಳು ಉಚ್ಚಿ ಬೆಲ್ಲ ಗೋಮಂತ್ರ ಮೂರು ಕೂಡಿಸಿ 21 ದಿವಸ ಕಳಿಟ್ಟು ಅದನ್ನು ನಾವು ಮತ್ತೆ ಗಿಡಕ್ಕೆ ಟ್ರಿಪ್ನಾಗ ಕೊಡ್ತೇವ್ರಿ. ಟ್ರಿಪ್ನಾಗ ಕೊಡ್ತೇವೆ. ಹನಿ ನೀರಿನ ಮುಖಾಂತರ ಎಲ್ಲ ಗಿಡಗಳಿಗೆ ಹೋಗ್ತೈತಿ. ಈಗ ಇದ್ರ ಫಲ ಎಷ್ಟು ನಿಮ್ಗೆ ಎಷ್ಟು ವರ್ಷಕ್ಕೆ ಶುರುವಾತ್ರಿ ಇದು? ಈಗ 6 ತಿಂಗಳಿಗೆ ಫಲ ಚಲೋ ರೀ ಸರ್. ಇದು 6 ತಿಂಗಳಿಗೆ ಇನ್ನು ಹಣ್ಣು ಗಿಡ ಇಷ್ಟ ಆಗಿ ಐತಿ ಅಂದ್ರೆ ಅದ್ರಾಗ ಇಷ್ಟು ಕಾಯಿ ಇರ್ತಾವ್ರಿ. ನಿಮ್ದು ಎಲ್ಲಿಂದ ತಂದಿದ್ರಿ? ಇದು ತಮಿಳ್ನಾಡಿನಿಂದ ತಂದಿದ್ರಿ ಸರ್. ಇದು ಈಗ 1 ಎಕರೆಗೆ ಒಬ್ಬ ರೈತಗ ಈ ಸಸಿ ಹಚ್ಚಿದ್ರೆ ಎಷ್ಟು ಆದಾಯ ಸಿಗ್ಬೋದು? ಈಗ ನೋಡ್ರಿ ನಮ್ದು ಈಗ ನಾವು ಮಾಡ್ಲಿಕ್ಕೆ ಅಂದ್ರೆ ಎಕರೆಗೆ 50,000 ರೂಪಾಯಿ ಸಿಗ್ತೈತ್ರಿ. ಒಂದ್ ಸೀಸನ್ಗೆ ಒಂದ್ ವರ್ಷಕ್ಕೆ ಎಕರೆಗೆ 50,000 ರೂಪಾಯಿ ಸಿಗ್ತೈತಿ. ಕಣ್ಣು ಮುಚ್ಕೊಂಡು ಸಿಗ್ತೈತಿ. ಆಮೇಲೆ ಏನ್ರಿಪ್ಪ 12 ತಿಂಗಳ ಹಣ್ಣು ಆರೋಗ್ಯಕ್ಕೆ ಒಳ್ಳೇದಲ್ಲ. 12 ತಿಂಗಳನ್ನು ಇವತ್ತ ಒಯ್ಲಿಲ್ಲಪ್ಪ ಮಾಲ್ ಲಾಸ್ ಆತ್ಪ ಕೆಟ್ಟಪ್ಪ ಅನ್ನಂಗಿಲ್ಲ. 12 ತಿಂಗಳನ್ನು ಒಯ್ತಾರೆ. ಬರ್ರಿ ಸರ್ ಹಣ್ಣು 12 ತಿಂಗಳನ್ನು ಒಯ್ತಾರೆ. ನಮ್ಮ ಹಣ್ಣು ಹೆಚ್ಚಾಗಿ ಅವೇರಿ, ಆಮೇಲೆ ದಾವಣಗೆರೆಯವ್ರು ಒಯ್ತಾರೆ ರೀ. ಇಷ್ಟ ಬೇರೆ ಬೇರೆ ಅವ್ರು ಮತ್ತೆ ಕಳಿಸ್ತಾರೆ ಬೇರೆ ಬೇರೆ ಕಡೆ. ಹ್ಮ್. ಈಗ ಹೊಸದಾಗಿ ಪ್ಯಾರಣ್ಯ ತೋಟ ಮಾಡೋರಿಗೆ ಏನ್ ಅನುಭವ ಇರ್ಬೇಕಂತ ಹೇಳ್ತೀರಿ ನೀವು? ಈಗ ಹೊಸದಾಗಿ ಪ್ಯಾರಣ್ಯ ತೋಟ ಮಾಡ್ಬೇಕಾದ್ರೆ ಕಾಯರ್ ಗಟ್ಟಿರ್ಬೇಕ್ರಿ. ಹಣ್ಣಿನ ಕಾಯ ಹೊಲ ಕಾಯರ್ ಗಟ್ಟಿರ್ಬೇಕು. ಕಾಯರ್ ಇದ್ರೆ ಮಾತ್ರ ಮಾಡ್ಬೇಕು, ಇಲ್ಲಾಂದ್ರೆ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಕಳ್ಳರ್ ಕಾಟ ಬಹಳ ಆಮೇಲೆ ಸೈಜ್ ದೊಡ್ಡದ್ರಿ ಇದು ಹಣ್ಣು. ಈಗ ಯಾರು ಇಲ್ಲಪ್ಪ ಅಂದ್ರೆ ಈಗ ಒಂದು ಎರಡು ರೈತರು ಈಗ ಯಾರು ಅದಾರ ಓರು 5-10 ಎರ್ಕೊಂಡು ತಿನ್ಲಿ, ಚೀಲ ಗಂಟ್ಲಿ ಎರ್ಕೊಂಡು ಹೋಗಿ ಮತ್ತೆ ಅಲ್ಲಿ ಹೋಗಿ ಮಾರಾಟ ಮಾಡಿರೋದಾರೆ. ಈಗ ಅದಾರ ಅಂದ್ರೆ ಯಾರು ಬರಂಗಿಲ್ಲ, ಅದಾರ ಅಂದ್ರೆ ಯಾರು ಮುಟ್ಟಂಗಿಲ್ಲ. ಈಗ ಅನುಭವ ಆಗ್ಯಾವ್ರಿ ನಮ್ಗೆಲ್ಲ ಅನುಭವ. ಅದಕ್ಕೆ ನಾವು ಈಗ ಏನ್ ಮಾಡ್ತೇವಪ್ಪ ಅಂದ್ರೆ ಇಲ್ಲೇ ಹೊಲದಾಗನ ತಗಡ್ ಹಚ್ಕೊಂಡು ನಾವು 2 ಮಂದಿ ಇಲ್ಲೇ ಇರ್ತೇವೆ ರಾತ್ರಿ ಎಲ್ಲ ಅದಿ ಕಂಟಿನ್ಯೂ ಇರ್ತೇವೆ. ಈಗ ನಮ್ಮ ಗಿಡ ಈಗ 4 ವರ್ಷ 5ನೇ ವರ್ಷದ್ದು ರೀ. ಈಗ 5ನೇ ವರ್ಷದ ಗಿಡ ವರ್ಷ ಸಿಗ್ತೈತ್ರಿ ಕಂಟಿನ್ಯೂ. ಆಮೇಲೆ ನಾವು ಏನು ಮಾಡ್ತೇವ್ರಿ ಮಳೆಗಾಲ ಕಣ್ಣು ಒಂದು ಸ್ವಲ್ಪ ಪುಳುಕ್ ಬರ್ತೈತ್ರಿ. ಆ ವಿಚಾರಕ್ಕೆ ಏನು ಮಾಡ್ತೇವ್ರಿ ಕಟ್ ಮಾಡಿ ಅದನ್ನು ಗಿಡದ ಬಿಡ್ದಾಗ ಹೋಗೋದು, ಅದಕ್ಕೆ ಎರೆ ಉಳು ಬಿಟ್ಟವ್ರಿ. ಅದು ಹಸಿರಿಲಿ ಗೊಬ್ಬರ ಅದನ್ನ ಓಟು ಗಿಡ ಸುತ್ತರ್ದು ಹಾಕ್ತೀವಿ. ಗಿಡ ಸುತ್ತರ್ದು ಹಾಕಿ ಅದು ಎರೆ ಉಳು ಓಟ ಅನ್ನ ತಿಂತೈತಿ, ತಿಂದು ಅದ ಗೊಬ್ಬರ ಹಾಕೈತಿ. ಆಮೇಲೆ ನಮ್ಮ ಕಬ್ಬು ಹಾಕವು 2 ಮಿಷನ್ ಅದಾವ್ರಿ, ಹಾಲು ತಿರುವವು. ಅದನ್ನು ಚರಟ ತಂದು ಗಿಡಕ್ಕೆ ಹಾಕ್ತೀವಿ, ಗಿಡಕ್ಕೆ ಹಾಕಿ ಅದನ್ನು ತಿಂದು ಅದು ಗೊಬ್ಬರ ಮಾಡ್ತೈತಿ. ಇನ್ನೂ ಹಣ್ಣು ಒಳ್ಳೆ ಫಲವತ್ತಾಗಿ ಬರ್ತೈತಿ. ನಾವು ಸಾವಯವದೊಳಗೆ ಇದು ಒಟ್ಟು 6 ಎಕರೆ ತೋಟ ಮಾಡ್ಕೊಂಡವ್ರಿ. 3 ಜನ ಗಂಡು ಮಕ್ಕಳು, ನಾನೊಬ್ಬ, 4 ಜನ ಇದಕ್ಕೆ ನಿಂತೇವ್ರಿ. ಹ್ಞೂ. ಸಾವಯವ ಗೊಬ್ಬರ ಹಾಕೋದಕ್ಕೂ ಸರ್ಕಾರಿ ಗೊಬ್ಬರಕ್ಕೂ ಹಣ್ಣಿನ ರುಚಿ ಬದಲಾಗತ್ತೆ, ಇಳುವರಿ ಜಾಸ್ತಿ ಆಗುತ್ತೆ? ಈಗ ಸಾವಯವ ಗೊಬ್ಬರ ನಾವು ಸರ್ಕಾರಿ ಗೊಬ್ಬರ ಹಾಕಿದ್ರೆ ಒಂದು ವರ್ಷ 2 ವರ್ಷ ಗಿಡದ ಆಯುಷ್ಯ ಮುಗಿತೈತಿ. ಈ ಸಾವಯವ ಹಾಕಿದ್ರೆ ಕಂಟಿನ್ಯೂ ಕ್ರಮೇಣ ಬರ್ತೈತಿ. ಈಗ ಅವ್ರು 10ರಿಂದ 12 ವರ್ಷ ಅಂದಾರ. ಈಗ ನಾವು 15 ವರ್ಷದ ಮಟ್ಟ ಗಿಡ ಬದುಕಿಸ್ಕೋಬಹುದು ಇದನ್ನ ಸಾವಯವ ಮಾಡಿದ್ದ ಆದ್ರೆ. ಹ್ಮ್. ಮತ್ತೆ ನಾವು ಸರ್ಕಾರಿ ಗೊಬ್ಬರ ಅದನ್ನ ಹಾಕಿದ್ರೆ ಭೂಮಿ ಒಣಕ್ಯಂತ ಹೋಗ್ತೈತಿ, ಬಂದರೂ ಭೂಮಿ ಹಾಕೈತಿ. ಆಮೇಲೆ ಕಳೆನಾಶಕ ಹೊಡಿತಾರೆ, ನಾವು ಕಳೆನಾಶಕ ಹೊಡೆಯೋದಲ್ಲ, ಅದನ್ನ ಕಿತ್ತು ಅದಕ್ಕೆ ಗೊಬ್ಬರ ಮಾಡ್ತೇವಿ, ಅದನ್ನ ಎರೆಹುಳು ತಿಂತೈತಿ, ಅದ ಅನುಕೂಲ ಐತಿ ಅಂತ ಹಿಂಗೆ.
ಇದು ಸೀಸನ್ ಅಂದ್ರೆ ಈಗ ಮುಂದೆ ನಮ್ಮ ಜನವರಿ ಫುಲ್ ಹಣ್ಣು ಆಕೈತಿ ನೋಡಿ. ಈಗ ಮಳೆಗಾಲಕ್ಕೆ ಹಣ್ಣು ಬೇಡ ಅಂತೇಳಿ ನಾವು ಓಟ್ ಕಟ್ ಹೊಡೆದು ಅದನ್ನು ಹಸಿರೇಲಿ ಗೊಬ್ಬರ ಗಿಡಕ್ಕೆ ಹಾಕೀವಿ. ಅದ ಓಟ್ ಹಸಿರೇಲಿ ಗೊಬ್ಬರ ಓಟ್ ತಿಂತೈತಿ, ಉಳಿದಿದ್ದನ್ನು ನಮ್ಗೆ ಮತ್ತೆ ಒಲಿ ಉರ ಒಲಿ ಉರಿ ಹತ್ತ ಕಟ್ಟಿಗೆ ಹಾಕೋ. ಈಗ ಅರ್ಧ ಬಿಟ್ಟವ್ರಿ ನಾವು, ಓಟ್ ತುಂಬಿಲ್ಲ. ಈಗ ನಾಲ್ಕು ನಾಲ್ಕೂವರೆ ಎಕರೆದ ಎರಡು ಕಾಲು ಎಕರೆ ಕಟ್ ಮಾಡೀವಿ, ಎರಡು ಕಾಲು ಎಕರೆ ಹಂಗೆ ಬಿಟ್ಟವ್ರಿ. ಹ್ಞೂ, ಕಾಯರ್ ಗಟ್ಟಿರ್ಬೇಕು. ಒಂದೇದು ಕಾಯರ್ ಗಟ್ಟಿರಲಿಲ್ಲಪ್ಪ ಅಂದ್ರೆ ಮಾಡಕ್ಕೆ ಹೋಗ್ಬಾರ್ದು. ಎಕರೆಗೆ ಏನು ಮಾಡ್ತಾರೆ ರೀ, ಎಲ್ಲರೂ ಮಾಡ್ತಾರೆ ರೈತರು. ಇವತ್ತಿನ ಕಾಲಕ್ಕೆ ಏನು ರೀ, ಎಲ್ಲ ಕೃಷಿ ವಿಜ್ಞಾನ ಮುಂದುವರ್ದೈತಿ. ಎಲ್ಲ ತೋಟಗಾರಿಕೆ ಇಲಾಖೆ ಆಫೀಸ್ನವ್ರು ಬರ್ತಾರೆ, ಹೇಳ್ತಾರೆ ಇಂಥ ರೋಗ ಬಂದೈತಿಪ್ಪ ಅಂದ್ರೆ ಇಂಥ ಮಾಡಿರಿ ಅಂತಾರೆ. ಅದು ಮೇನ್ ಇಲ್ಲ, ಕಾಯೋದು ಮೇನ್ ಬೇಕು. ನಮ್ಮ ಸಾವಯವ ಹಾಕಿರೋದ್ರಿಂದ ರೋಗ ಕಮ್ಮಿ. ಆಮೇಲೆ ಇನ್ನೊಂದು ಅದಕ್ಕೆ ಈ ಬಿಳೆ ನೋಣ ಬರ್ತೈತಿ ಅಲ್ಲ, ಅದ ಒಂದು ರೋಗ, ಅದು ಬರೋದಕ್ಕಿಂತ ಮೊದಲ ಹೊಡ್ಕೊಂಡ್ರೆ ಕಮ್ಮಿ ಆಗೈತಿ. ಈ ಸಲ ನಮ್ಗೊಂದು ಸ್ವಲ್ಪ ಮಳೆಗಾಲ ಅಲ್ಲಿ ನೀರು ಹಸಾಕತ್ತಿದ್ವಿ, ಒಂದು ಸ್ವಲ್ಪ ದೇಹಕ್ಕೆ ಕಮ್ಮಿ ಆಗೈತಿ ಈ ಸಲ. ಹ್ಞೂ, ಬಂದಿಲ್ಲ ರೀ ಬಿಳೆ ನೋಡೋದು ಬರ್ತೈತಿ, ಆ ರೋಗ ಬರ್ತೈತಿ, ಎಲ್ಲ ಗಿಡಗಳಿಗೆ ಬರ್ತೈತಿ. ಅದು ಬಂದ್ರೆ ಆದ್ರೆ ಈಗ ಹೇಳಿದ್ನಲ್ಲ ಆಗಲೇ, ಇದನ್ನು ಸಾವಯವ ಔಷಧ ಹೊಡೆದು ಬರೋದಕ್ಕಿಂತ ಮುಕ್ಕಟ್ಟವಾಗಿನೇ ಹೊಡ್ಕೋಬೇಕು ರೀ. ಅದು ಅದು ಬಂದ ಮೇಲೆ ಕಂಟ್ರೋಲ್ ಆಗೋದು ಭಾಳ ಕಷ್ಟ, ಭಾಳ ಕಷ್ಟ. ಈಗ ಒಂದು ಗಿಡಕ್ಕೆ ಬಂದೈತಿಪ್ಪ ಅಂದ್ರೆ, ಒಂದು ಗಿಡಕ್ಕೆ ಬಂದೈತಿಪ್ಪ ಅಂದ್ರೆ ಒಂದು 15 ನಿಮಿಷ ಬಿಟ್ರೆ ಮತ್ತೆ 100 ಗಿಡ ತೊಗೊಂಡಿರ್ತೈತಿ. ಅದು ಅದಕ್ಕೆ ಬರೋದಕ್ಕಿಂತ ಮೊದಲು ಒಂದೇ ಗಿಡಕ್ಕೆ ಐತಿ ಬಿಡೋ, ಏನು ಮಾಡುತ್ತೆ ಮೈಸಬ್ರಿ ಥರ ಮಾಡೋಂಗಿಲ್ಲ. ಒಟ್ಟು ಸಿಂಪರಣೆ ಮಾಡ್ಬೇಕು, ಮಾಡಿದರೆ ಕಂಟ್ರೋಲ್ ಆಕೈತಿ. ನಮ್ಮ ಹೆಸರು ರಾಮಣ್ಣ ಕಲವೀರಪ್ಪ ಕುಲಕರ್ಣಿ. ಊರು ಮನ್ನಂಗಿ, ತಾಲೂಕು ಸವಣೂರು, ಜಿಲ್ಲಾ ಹಾವೇರಿ, ರಾಜ್ಯ ಕರ್ನಾಟಕ.